ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ ಚುನಾವಣೆಯ ಟೈಮಲ್ಲಿ ಆಶ್ವಾಸನೆಯನ್ನ ನೀಡಿದ್ರು. ಆ ಆಶ್ವಾಸನೆಯನ್ನ ಈಗ ಅವರು ಪೂರ್ಣಗೊಳಿಸಲು ಮುಂದಾಗಿದ್ದಾರೆ. ರೈತರ ಸಾಲ ಮನ್ನಾ ಮಾಡೋಕೆ ಮುಂದಾಗಿದ್ದಾರೆ. ಹಾಗಾದ್ರೆ ಎಷ್ಟು ಸಾಲವನ್ನ ಮನ್ನಾ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ ನೋಡಿ. ರೈತರಿಗೆ ಗುಡ್ ನ್ಯೂಸ್, ಬೆಳೆ ಸಾಲ ಮನ್ನಾ. ಬ್ಯಾಂಕುಗಳಿಂದ 2 ಲಕ್ಷ ರೂಪಾಯಿಯವರೆಗೆ ರೈತರು ಪಡೆದಿರುವ ಸಾಲವನ್ನ ಮನ್ನಾ ಮಾಡಲಾಗುವುದು ಅಂತ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಕೃಷಿಯನ್ನ ಹಬ್ಬದ ರೀತಿ ಆಚರಣೆ ಮಾಡುವುದೇ ಕಾಂಗ್ರೆಸ್ ನೀತಿಯಾಗಿದ್ದು ಸಚಿವ ಸಂಪುಟ ಸಭೆಯಲ್ಲಿ ಈ ಪ್ರಮುಖ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಅಂತ ಸಿಎಂ ಅವರು ತಿಳಿಸಿದ್ದಾರೆ. ಈ ಕುರಿತು ಮಾತನಾಡಿದ ರೇವಂತ್, ಕೃಷಿ ಸಮುದಾಯವನ್ನ ಬೆಂಬಲಿಸುವ ಸರ್ಕಾರದ ಬದ್ಧತೆಯ ಭಾಗವಾಗಿದೆ. 2 ಲಕ್ಷ ರೂಪಾಯಿಯವರೆಗೆ ಕೃಷಿ ಸಾಲವನ್ನ ಮನ್ನಾ ಮಾಡುವ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಎಂದಿದ್ದಾರೆ. ಹಿಂದಿನ ಆಡಳಿತವು 1 ದಶಕದಲ್ಲಿ ಕೇವಲ 28,000 ಕೋಟಿ ರೂಪಾಯಿ ಕೃಷಿ ಸಾಲವನ್ನ ಮನ್ನಾ ಮಾಡಿದ್ದಾರೆ. ಅದನ್ನ ಗಮನದಲ್ಲಿ ಇಟ್ಕೊಂಡಿದ್ದೇವೆ. ಹೊಸ ಕ್ರಮವು ರೈತರಿಗೆ ನೀಡಿದ ಭರವಸೆಯನ್ನ ಈಡೇರಿಸುವತ್ತ ಒಂದು ಹೆಜ್ಜೆಯಾಗಿದೆ ಅಂತ ಹೇಳಿದ್ದಾರೆ. ಸಾಲ ಮನ್ನಾ ಯೋಜನೆಯ ಅರ್ಹತಾ ಮಾನದಂಡಗಳು ಸೇರಿದಂತೆ ಹೆಚ್ಚಿನ ವಿವರವನ್ನ ಶೀಘ್ರದಲ್ಲೇ ಬಹಿರಂಗಪಡಿಸುವಂತಹ ನಿರೀಕ್ಷೆ ಇದೆ. ರಾಜ್ಯದ ಖಜಾನೆಯಿಂದ ಸುಮಾರು 31,000 ಕೋಟಿ ರೂಪಾಯಿಗಳ ಸಾಲ ಮನ್ನಾ ಅಂದಾಜು ವೆಚ್ಚವನ್ನ ಉಲ್ಲೇಖ ಮಾಡಲಾಗಿದೆ. 28,000 ಕೋಟಿ ವೆಚ್ಚದ ಬಿಆರ್ಎಸ್ ಸರ್ಕಾರವು ಈ ಹಿಂದೆ ಘೋಷಿಸಿದ ಇದೇ ರೀತಿಯ ಯೋಜನೆಗೆ ಹೋಲಿಸಿದ ರೆಡ್ಡಿ, ರೈತರ ಕಲ್ಯಾಣಕ್ಕೆ ಆದ್ಯತೆ ನೀಡುವ ಪ್ರಸ್ತುತ ಆಡಳಿತದ ಸಮರ್ಪಣೆಯನ್ನ ಎತ್ತಿ ತೋರಿಸಿದ್ರು. ಡಿಸೆಂಬರ್ 12, 2018 ಡಿಸೆಂಬರ್ 9, 2023 ರೈತರು ಎಲ್ಲಾ ಸಾಲವನ್ನ ಒಂದೇ ಬಾರಿಗೆ ಮನ್ನಾ ಮಾಡಲಾಗುವುದು. ಈ ಉದ್ದೇಶಕ್ಕಾಗಿ 31,000 ಕೋಟಿ ರೂಪಾಯಿ ಸಾಲ ಮನ್ನಾದಿಂದ 47 ಲಕ್ಷ ರೈತರಿಗೆ ಇದು ಲಾಭವಾಗಲಿದೆ. ಇದರಿಂದ ರಾಜ್ಯಕ್ಕೆ ಹೊರೆಯಾಗಲಿದ್ದು ಅದನ್ನ ಸರಿದೂಗಿಸಿಕೊಂಡು ಹೋಗುತ್ತೇವೆ. ಇದೇ ರೀತಿ ರೈತರ ಯೋಜನೆ ಭರೋಸಾ ಅನುಷ್ಠಾನ ತಲುಪಲು ಸಚಿವ ಸಂಪುಟ ಉಪ ಸಮಿತಿ ರಚನೆ ಮಾಡಿದೆ. ಜುಲೈ 15 ಒಳಗೆ ಸಚಿವ ಸಂಪುಟ ಉಪ ಸಮಿತಿ ಸರ್ಕಾರಕ್ಕೆ ವರದಿಯನ್ನ ನೀಡಿದ್ದು ಅದರ ಆಧಾರದ ಮೇಲೆ ರೈತರು ವಿಮಾ ಪಾಲಿಸಿಯನ್ನ ಅಂತಿಮಗೊಳಿಸಲಾಗುವುದು ಅಂತ ಹೇಳಿದ್ದಾರೆ.